ವರ್ಷ ನಮ್ಮ ಜನ ಸೋಲಿಸ್ತಾವ್ರೆ ಈ ಬಾರಿ ಕೆಲಸ ಕೇಳಿಸ್ತಾರೆ ಸರ್ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡಿ ಅವ್ರ ತೋಡೆ ಅವ್ರ ತಟ್ಕೊಂಡ್ರೆ ನಾವೇನ್ ಮಾಡಕತ್ತದೆ ಅವ್ರ ತೋಡೆ ಅವ್ರ ತಟ್ಕೊಂತಾರೆ ನಮ್ಮ ದೇಶದ ಪ್ರತಿಭೆ ವಿಶ್ವದ ಉದ್ದಗಲಕ್ಕೂ ಹರಡೈತೆ ಜೊತೆಗೆ ವಿಶ್ವ ನಾಯಕರು ಬೇರೆ ಆಗವ್ರೆ ಆ ಮಟ್ಟಕ್ಕೆ ಬೆಳೆದಿರೋಂಥ ಇತಿಹಾಸ ಭಾರತದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಇದೇ ಪ್ರಥಮ ಬಾರಿಗೆ ಮೋದಿಯವ್ರನ್ನೇ ಕರೀತಾರೆ ಬನ್ನಿ ಏನೋ ಸ್ವಲ್ಪ ಬಗೆಹರಿಸ್ಕೊಡಿ ಅಂತ ಶತ್ರು ದೇಶಗಳಿಗೆ ಕೂಡ ಸಹಾಯ ಮಾಡೋ ಮನಸ್ಥಿತಿ ಹಿಂದೂಸ್ತಾನಕ್ಕೆ ಮಾತ್ರ ಇರೋದು ಅಲ್ಲಿ ಮೊದಲು ಅವ್ರು ಇಬ್ಬರು ಒಂದಾದ ಸ್ಥಾನ ಅಲ್ಲೇ ಸರ್ ಅಲ್ಲಿ ಸೀತೆಗೆ ಅದು ಬೊಮ್ಮಾಯಿನ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂದಕ್ಕೂ ಸ್ಕಿ ಅಂದ್ರೆ ನನಗೂ ಆಸೆನೇ ಇದೆ ಆದ್ರೆ ಆಗ ಅವಕಾಶ ಸಿಕ್ಕಿದಾಗ ನಾನು ಅಂತ ಗಲಾಟೆಗಳಾಗುತ್ತೆ ಬಿಟ್ರೆ ಇದೆ ಹೀಗೆ ಮುಂದುವರಿತಿದ್ರೆ ಯಾವ ಕಾಂಗ್ರೆಸ್ ರೋಲ್ ಆದರೂ ಆಗ್ಬೋದು ಅಂತ ನನಗೆ ಕಾಣಿಸ್ತಾ ಇದೆ ಇಲ್ಲ ಸರ್ ಅವರು ಕಾಂಗ್ರೆಸ್ ಇಂದ ಏನಾಗಿದೆ ಅಂದ್ರೆ ವೆಂಕಟರಮಣೆಯವರು ಈ ಬಾರಿ ಕೆಲಸ ಮಾಡಿಲ್ಲ ಮಾಡಿಲ್ಲ ಖಂಡಿತವಾಗಿ ಮಾಡಿಲ್ಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಸರ್ ಈಗ ಬಂದ್ರೆ ನೀವು ಹೇಳಿ ಯಾರಾಗಬೇಕು ದೊಡ್ಡಬಳ್ಳಾಪುರದ ಮುಂದಿನ ಎಂಎಲ್ಎ ನವ ದೊಡ್ಡಬಳ್ಳಾಪುರದ ಕನಸು ಕಾಣ್ತಾ ಇರೋ ಮುನಿರಾಜ್ ಅವರೇ ಆಗಬೇಕು ಅಂತ ನಮ್ಮ ಇಚ್ಛೆ ಮತ್ತೆ ಜನರಲ್ ಧ್ವನಿನೂ ಅದೇ ಆಗೈತೆ ಎಲ್ಲರ ಮನಸ್ಸಲ್ಲೂ ಅದೇ ಇದೆ ಮತ್ತೆ ಹಳ್ಳಿ ಹಳ್ಳಿಗೂ ಸಹ ಅವರ ಕಾರ್ಯಗಳು ಹಳ್ಳಿ ಜನರ ಪ್ರತಿಯೊಂದು ಕಾರ್ಯಗಳು ಅವ್ರಿಗೆ ಮನದಟ್ಟಾಗವೆ ಮತ್ತು ಅವರು ಹೆಸರನ್ನು ಮಾಡ್ತಾ ಇದ್ದಾರೆ ಸ್ವಂತ ಹಣದಿಂದ ಅವರು ಜನರ ಸೇವೆ ಮಾಡ್ತಾವ್ರೆ ಇನ್ನೊಳ್ಳೆ ಅವಕಾಶ ಸಿಕ್ಕಿ ಅಧಿಕಾರ ಸಿಕ್ಕಿದ್ರೆ ಇನ್ನಷ್ಟು ಕೆಲಸಗಳು ಕಾರ್ಯಗಳು ಮಾಡ್ತಾರೆ ಅನ್ನೋ ನಂಬಿಕೆ ಜನರಲ್ಲಿದೆ ಹಂಗಾಗಿ ಮುನಿರಾಜ್ ಅವರ ಅಲ್ಲೇ ಜಾಸ್ತಿ ಇದೆ ಅಲ್ಲ ಸರ್ ಈಗ ಜೆ ಡಿ ಎಸ್ನವ್ರು ಹೇಳ್ತಾವ್ರೆ 10 ವರ್ಷ ನಮ್ಮ ಜನ ಸೋಲಿಸ್ತಾವ್ರೆ ಈ ಬಾರಿ ಕೆಲಸ ಕೇಳಿಸ್ತಾರೆ ಸರ್ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡಿ ಅವ್ರ ತೋಡೆ ಅವ್ರ ತಟ್ಕೊಂಡ್ರೆ ನಾವೇನು ಮಾಡೋಕ್ಕತ್ತದೆ ಅವ್ರ ತೋಡೆ ಅವ್ರು ತಟ್ಕೊಂತಾರೆ ಇಲ್ಲಿ ಒಟ್ಟಾರೆ ಅಭಿಪ್ರಾಯ ಇರೋದು ಈಗ ಅವರು ಅವ್ರ ಮೂಗಿನ ನೇರಕ್ಕೆ ಮಾತಾಡ್ತಾರೆ ಅಲ್ವಾ ನಾನು ನನ್ನ ಮೂಗಿನ ನೇರಕ್ಕೆ ನೀವು ನಿಮ್ಮ ಮೂಗಿನ ನೇರಕ್ಕೆ ಮಾತಾಡ್ತೀರಾ ಅದಲ್ಲ ವಾಸ್ತವ ಅಂಶ ಇರೋದು ಇದೆ ಅದು ರಿಸಲ್ಟ್ ಅಲ್ಲಿ ಬೇಕಾದ್ರೆ ನೀವು ನೋಡ್ಬೋದು ಇನ್ನು ಕಾಂಗ್ರೆಸ್ ಇಂದ ಸರ್ 2 ಸರಿ ಕೇಳ್ಸೋರು ಜನ ಈ ಸರಿ ನಾನು ಮನೇಲಿ ಕೂತ್ರೆ ಒಟ್ಟಾಗ್ತಾರೆ ಅಂತಾರಲ್ಲ ಅದು ಹಂಗಲ್ಲ ಸರ್ ಸಾಲ್ದ ಎಲ್ಲರಿಗೂ ಏನು ಅವ್ರನ್ನೇ ಕೆಲ್ಸ್ಕೊಂಡು ಕೂತ್ಕೊಳಕಾತದ ಇವಾಗ ಅವ್ರು ಬಂದಮೇಲೆ ಕೆಲವು ಕೆಲಸ ಕಾರ್ಯಗಳು ಮಾಡಿರ್ಬೋದು ಇಲ್ಲ ಅಂತ ಅಲ್ಲ ಆದರೆ ಇನ್ನೂ ಅವ್ರಿಗಿಂತ ಪ್ರತಿಭಾವಂತರು ಯುವಕರು ಮತ್ತು ಜನಾನುರಾಗಿ ಬೇರೆ ಆಗವ್ರೆ ಒಳ್ಳೆ ಜನನಾಯಕರು ಅಂತ ಇಷ್ಟು ವರ್ಷ ಲೇಟ್ ಆಗಿದ್ರು ಲೇಟೆಸ್ಟ್ ಆಗಿರೋ ನಾಯಕ ಸಿಕ್ಕವರೆ ಅಂತ ದೊಡ್ಡಬಳ್ಳಾಪುರ ಜನತೆ ಅನಿಸಿಕೆ ಒಳ್ಳೆ ಅನಿಸಿಕೆ ಮತ್ತು ಅವರು ಅವ್ರ ಕೆಲಸನೂ ಹಂಗೆ ಮಾಡ್ತಾರೆ ಹಗಲು ರಾತ್ರಿ ಅಂದರೆ ದುಡಿತಾರೆ ರೈತರಿಗೆ ಇವಾಗ ಯಾರೇ ಹೋಗಲಿ ಕಷ್ಟ ಅಂತ ಹೋಗಲಿ ಅವ್ರ ಕೈಲಾಸ ಸಹಾಯ ಮಾಡ್ತಾರೆ ಮತ್ತು ಪ್ರತಿಭೆ ಇರೋವಂಥವ್ರನ್ನ ಕರೆಸ್ಬಿಟ್ಟಲ್ಲಿ ಒಂದು ಇವಾಗ ಯಾರೋ ಒಂದು ಮಕ್ಕಳಿಗೆ ಭರತನಾಟ್ಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಭರತನಾಟ್ಯ ಫ್ರೀಯಾಗಿ ಕಳಿಸ್ಕೊಡ್ತಾರೆ ಒಂದು ಸ್ವಯಂ ಪ್ರತಿಭೆ ಯಾರಲ್ಲಿ ಏನೇ ಕಂಡರೂ ಸಹ ಅವರು ಅದನ್ನು ಗುರುತಿಸ್ತಾರೆ ಮೊದಲೇ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅವ್ರ ಹತ್ರ ಹೋದಾಗ ಅವರೇ ಆಸ್ಪತ್ರೆ ಖರ್ಚು ಕೊಟ್ಟು ಆಂಬ್ಯುಲೆನ್ಸು ಸಹ ಇಟ್ಕೊಂಡವ್ರೆ ಅಟಲ್ಜಿ ಆಂಬ್ಯುಲೆನ್ಸ್ ಅಂತ ಅದನ್ನು ತಗೊಂಡು ಹೋಗ್ಬಿಟ್ಟು ಅವರೇ ಆಸ್ಪತ್ರೆಗೆ ಸೇರಿಸಿ ಬೇಕಾದರೆ ಮನೆ ಬಾಗಿಲಿಗೂ ಬಿಟ್ಟೋಗ್ತಾರೆ ಈಗ ದೊಡ್ಡಬಳ್ಳಾಪುರದ ಜನ ಪಕ್ಷ ನೋಡೋಟಾಗ್ತಾವ್ರ ವ್ಯಕ್ತಿ ನೋಡೋಟಾಗ್ತಾರೆ ಪಕ್ಷ ವ್ಯಕ್ತಿ ಎರಡು ಕೆಲಸ ಮಾಡ್ತಿದ್ದೆ ಇಲ್ಲಿ ಏ ಪಕ್ಷದ ಸಿದ್ಧಾಂತಗಳು ಬೇರೆ ಎಲ್ಲರನ್ನು ಒಂದೇ ರೀತಿ ನೋಡೋಂಥ ಪಕ್ಷದ ಸಿದ್ಧಾಂತ ಬಿ ಜೆ ಪಿಯಲ್ಲಿ ಉಂಟು ಇದು ತುಷ್ಟೀಕರಣದ ರಾಜಕೀಯ ಇವ್ರು ಮಾಡಲ್ಲ ಮತ್ತು ಡೆಲ್ಲಿಯಿಂದ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ನಮ್ಮ ದೇಶದ ಪ್ರತಿಭೆ ವಿಶ್ವದ ಉದ್ದಗಲಕ್ಕೂ ಹರಡೈತೆ ಜೊತೆಗೆ ವಿಶ್ವ ನಾಯಕರು ಬೇರೆ ಆಗವ್ರೆ ಆ ಮಟ್ಟಕ್ಕೆ ಬೆಳೆದಿರೋಂಥ ಇತಿಹಾಸ ಭಾರತದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಇದೇ ಪ್ರಥಮ ಬಾರಿಗೆ ಎಲ್ಲರೂ ಏನೇ ಒಂದು ಯುದ್ಧ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ವಿಶ್ವ ಮಟ್ಟದಲ್ಲಿ ಮೋದಿಯವ್ರನ್ನೇ ಕರೀತಾರೆ ಬನ್ನಿ ಅದೇನೋ ಸ್ವಲ್ಪ ಬಗೆಹರಿಸ್ಕೊಡಿ ಅಂತ ಶತ್ರು ದೇಶಗಳಿಗೆ ಕೂಡ ಸಹಾಯ ಮಾಡೋ ಮನಸ್ಥಿತಿ ಹಿಂದೂಸ್ತಾನಕ್ಕೆ ಮಾತ್ರ ಇರೋದು ಅದರ ಬಿ ಜೆ ಪಿ ಮನಸ್ಥಿತಿ ಹಂಗಾಗಿ ಅದು ಒಂದು ಒಂದು ರೀತಿ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೋ ವಿಷಯ ಅಂತ ನನ್ನ ಭಾವನೆ ಸರ್ ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ಸರ್ಕಾರ ಇದೆ ಬೊಮ್ಮಯ್ಯವ್ರ ಸರ್ಕಾರ ಏನು ಹೇಳ್ತೀರಾ ನೀವು ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ ಸರ್ಕಾರಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಇನ್ನೊಂದು ಸ್ವಲ್ಪ ಮಾಡಬೇಕು ನೆಕ್ಸ್ಟ್ ಮುಂದೆ ಅವಕಾಶ ಕೊಟ್ಟಾಗ ಅದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾದರೆ ಈ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ರೇಸ್ನಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿ ಈಗ ಸದ್ಯಕ್ಕೆ ಮುಂದೆ ಯಾರೋ ಗೊತ್ತಿಲ್ಲ ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ ಯಾರು ಮುಖ್ಯಮಂತ್ರಿ ಆದರೆ ಬಡವ್ರಿಗೆ ಒಳ್ಳೆಯದು ರೈತರಿಗೆ ಒಳ್ಳೆಯದು ಜನರಿಗೆ ಒಳ್ಳೆಯದು ಬೊಮ್ಮಾಯಿ ಮಾಡಿದ್ರೆ ಒಳ್ಳೆ ಸರ್ ಅಲ್ಲಿ ಮೊದಲು ಅವರಿಬ್ರು ಒಂದಾದ ಸ್ಥಾನ ಅಲ್ಲೇ ಸರ್ ಅಲ್ಲಿ ಸೀತೆಗೆ ಅದು ಫಸ್ಟ್ ಅವರಿಬ್ರು ಒಂದಾಗಲಿ ಆಮೇಲೆ ಬರಲಿ ನಾವು ಒಂದೇ ನಮ್ದು ಒಂದೇ ಬೊಮ್ಮಾಯಿ ಬೊಮ್ಮಾಯಿ ಅದಕ್ಕೆ ನಮ್ದೇನು ನಮ್ಮಲ್ಲಿ ಒಳಗಡೆ ಡಿಸ್ಪ್ಯೂಟೇ ಇಲ್ಲ ಬಿ ಜೆ ಪಿಯಿಂದ ಬೊಮ್ಮಾಯಿನ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂದಕ್ಕೂ ಅಲ್ಲ ಬಿ ಜೆ ಪಿಯಿಂದ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ ಅಶ್ವತ್ಥನಾರಾಯಣ ಇದ್ದಾರೆ ಆರ್ ಅಶೋಕ್ ಇದ್ದಾರೆ ನಿರಾಯಣ ಇದ್ದಾರೆ ಯತ್ನಾಳ್ ಇದ್ದಾರೆ
ಅಲ್ಲ ಎಲ್ರಿಗೂ ಆಸೆ ರಾಜಕೀಯ ಅಂದ್ರೆ ನನಗೂ ಆಸೆನೇ ಇದೆ ಆದ್ರೆ ಆಗ ಅವಕಾಶ ಸಿಕ್ಕಿದಾಗ ನಮ್ಮಲ್ಲಿ ಒಂದು ಸ್ವಲ್ಪ ಆಯ್ತು ಅವರಿಗೆ ಮಾಡಿ ನಾವು ಹಿಂದಕ್ಕೆ ಹೋಗ್ತೀವಿ ಅಂತೀವಿ ಆದ್ರೆ ಅಲ್ಲಿ ಮಾತ್ರ ನಾನು ನಾನು ಅಂತಾನೆ ಗಲಾಟೆಗಳಾಗುತ್ತೆ ಬಿಟ್ರೆ ನಾಲ್ಕು ನಂದಾಜು ಸ್ವಲ್ಪ ಇದೇ ಹಿಂಗೆ ಮುಂದುವರಿತಿದ್ರೆ ಯಾವ ಕಾಂಗ್ರೆಸ್ ರೋಳು ಆದರೂ ಆಗ್ಬೋದು ಅಂತ ನನಗೆ ಕಾಣಿಸ್ತಾ ಐತೆ ಹಾಗಾದ್ರೆ 2023 ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರು ಸರ್ ದೊಡ್ಡಬಳ್ಳಾಪುರದಲ್ಲಿ ಇವಾಗ ಪರಿಸ್ಥಿತಿ ಹೆಂಗಿದೆ ಅಂದರೆ ಸರ್ ಇಲ್ಲಿ ಟಿಕೆಟ್ ಇನ್ನೂ ಯಾರಿಗೂ ಕನ್ಫರ್ಮ್ ಇಲ್ಲ ಒಂದು ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲಾ ಕಲೆಕ್ಟರ್ ಯಾರು ಜಿಲ್ಲಾ ಕಲೆಕ್ಟರ್ ಆಗಿದ್ರು ಕರಿಗೌಡರು ಅಂತ ಅಂದ್ಬಿಟ್ಟು ಅವರು ಅನುಭವ ಸರ್ ಅವ್ರ ಹೆಸರು ಓಡ್ತಾ ಐತೆ ಎರಡನೇದು ಬಂದು ಧೀರಾಜು ಹೆಸರು ಓಡ್ತಾ ಐತೆ ಟಿಕೆಟ್ ಇಬ್ಬರಲ್ಲಿ ಯಾರಿಗೂ ಕನ್ಫರ್ಮ್ ಇಲ್ಲ ಯಾರಿಗೆ ಕೊಡ್ತಾರೆ ಅನ್ನೋದು ಹೈಕಮಾಂಡು ತೀರ್ಮಾನ ಇನ್ನೂ ಯಾರಿಗೂ ಕೊಟ್ಟಿಲ್ಲ ನಾನೇ ಕ್ಯಾಂಡಿಡೇಟು ಅಂತ ಹೇಳ್ಕೊಂಡು ಇದು ಮಾಡ್ತಾವ್ರೆ ಆದರೂ ಉನ್ನತವಾಗಿ ಎಲ್ಲೂ ಒಬ್ಬ ಮಿನಿಸ್ಟರ್ ಬಂದರು ಯಾರೇ ಬಂದರೂ ಯಾರೂ ಹೇಳಿಲ್ಲ ಅಲ್ಲ ಒಂದು ವೇಳೆ ಕರಿಗೌಡರು ಕೊಟ್ಟರೆ ಗೆಲ್ತಾರ 100% ಗೆಲ್ತಾರ ಸರ್ ಯಾಕೆ ಅಂದರೆ ಅವರು ಅನುಭವ ಒಳ್ಳಿರೋರು ಯಾಕೆ ಅಂದರೆ ಅವರು ಜಿಲ್ಲಾ ಒಂದು ಕಲೆಕ್ಟರ್ ಆಗಿ ನಮ್ಮ ತಾಲೂಕಿಗೆ ಹಿಂದೆ ಬಂದು ಒಳ್ಳೆ ಕೆಲಸ ಮಾಡವ್ರೆ ಕೆರೆ ಅಭಿವೃದ್ಧಿ ಮಾಡವ್ರೆ ಇಲ್ಲ ನಮ್ಮ ರೈತರು ಅವ್ರಿಗೂ ಆಗಿರ್ಬೋದು ಮತ್ತೊಂದು ಎಲ್ಲರಿಗೂ ಒಂದು ಸಹಾಯ ಅಂತ ಅವ್ರು ಜಿಲ್ಲಾ ಕಲೆಕ್ಟರ್ ಆದವ್ರು ಮಾಡವ್ರೆ ಇವ್ರಿಗೆ ನನ್ನಲ್ಲಿ ಏನಪ್ಪ ಅಂತಂದರೆ ಇನ್ನು ಚಿಕ್ಕ ವಯಸ್ಸು ಮುಂದಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಆದರೆ ಒಂದು ಸ್ಪರ್ಧೆ ಮಾಡಿ ಗೆದ್ದು ಆಮೇಲೆ ಮುಂದಕ್ಕೆ ಧೀರಾಜಿಗೆ ಮಾಡ್ಬೋದು ಅನ್ನೋ ನಮ್ಮ ಆಸೆ ಈಗ ಕರಿಗೌಡರು ಈ ತಾಲೂಕಿಗೆ 100% ಗೆಲ್ತಾರೆ ಸರ್ ಈಗ ಕರಿಗೌಡರು ಹೇಳಿದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಕೂಡ ಪೈಪೋಟಿ ಇದೆಯಲ್ಲ ಇಲ್ಲ ಸರ್ ಅವರು ಕಾಂಗ್ರೆಸ್ಸಿಂದ ಏನಾಗಿದೆ ಅಂದರೆ ವೆಂಕಟರಮಣೆಯವರು ಈ ಬಾರಿ ಕೆಲಸ ಮಾಡಿಲ್ಲ ಖಂಡಿತವಾಗೂ ಮಾಡಿಲ್ಲ ಕೆಲಸ ಮಾಡಿಲ್ಲ ಜನ ಪದೇ ಪದೇ ಯಾಕೆ ಗೆಲ್ಲಿಸ್ತವ್ರೆ ಅಂತ ಸರ್ ಅದು ಏನು ಗೊತ್ತಾ ಸರ್ ಹೋದ ಸರಿ 4 ಸ್ಪರ್ಧೆ ಆಯಿತು ಒಂದು ಸ್ವತಂತ್ರ ಅಭ್ಯರ್ಥಿ ಯಾರು ಮುನೇಗೌಡರು ಮುನೇಗೌಡರು ಸ್ಪರ್ಧೆ ಆಗಿದ್ದರಿಂದ ಅವರಿಗೆ ಒಂದು ಅವಕಾಶ ಸಿಕ್ತು ಜೆ ಡಿ ಎಸ್ಸಿಂದ ಇವರು ಸ್ವತಂತ್ರ ಅಭ್ಯರ್ಥಿ 4 ಪಾರ್ಟಿ ಆಯಿತು ಹಂಗಾಗಿ ಅವ್ರು ಗೆಲ್ಲೋದಕ್ಕೆ ಕಾರಣ ಆಯಿತು ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಸರಿನ್ರಾ ಈ ಬಾರಿ 2ನೇ ಬಾರಿ ಏನಾಯಿತು ಅಂತಂದರೆ ನಮ್ಮಲ್ಲಿ ಒಬ್ಬ ನರಸಿಂಹಸ್ವಾಮಿ ಅನ್ನೋ ಕ್ಯಾಂಡಿಡೇಟ್ ಹಿಂದಕ್ಕೆ ಹೋದರು ಇಲ್ಲ ಅಂದರೆ ಒಳ್ಳೆ ಫೈಟ್ ಇತ್ತು ಖಂಡಿತವಾಗೂ ಇತ್ತು ಒಳ್ಳೆ ಫೈಟು ನರಸಿಂಹಸ್ವಾಮಿ ಹೋದ ಸರಿನೇ ಬಿ ಜೆ ಪಿ ಬರೋದು ಅವರೇನಪ್ಪ ಅಂತಂದರೆ ಕಳೆದ ಬಾರಿ ಸ್ವಲ್ಪ ಏನೋ ಅವ್ರ ವೈಯಕ್ತಿಕ ಸಮಸ್ಯೆಯಿಂದ ಬೇರೆಯವ್ರು ಹೇಳ್ತಾರೆ ದುಡ್ಡು ತೊಗೊಂಡಿಲ್ಲ ಯಾವುದು ದುಡ್ಡು ತೊಗೊಂಡಿಲ್ಲ ನಮಗೆ ಗೊತ್ತಿದ್ದಂಗೆ ಪಾಪ ಅಂಥ ವ್ಯಕ್ತಿನೂ ಅಲ್ಲ ಪಾಪ ಕಾರಣಾಂತರದಿಂದ ಏನೋ ದುಡ್ಡು ಪ್ರಾಬ್ಲಮ್ ಬರಲಿಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹೋದರು ಇಲ್ಲ ಹೋದ ಬಾರಿನೇ ಬಿ ಜೆ ಪಿಗೆ ಖಂಡಿತವಾಗೂ ಬರೋದು ಈ ಬಾರಿ ನಮಗೆ ತಿಳಿದ ಮಟ್ಟಕ್ಕೆ ಇಬ್ರಿಗೂ ಇನ್ನೂ ಫೈನಲ್ ಆಗಿಲ್ಲ ಕರೇಗೌಡರು ಅಂತಂದ್ಬಿಟ್ಟು ಬಹುತೇಕ ಖಚಿತ ಅನ್ನೋ ಮಾಹಿತಿ ನಮಗೆ ಬೇರೆಯವ್ರು ಹೇಳಿದ್ರು ಯಾಕೆಂದರೆ ಅವರು ಇವಾಗ ಕೇಂದ್ರದಿಂದನೂ ಹೇಳಿದ್ರು ಇಬ್ಬರು ಮೂವರು ಜಿಲ್ಲಾ ಕಲೆಕ್ಟರ್ಗೆ ಕೊಡಬೇಕು ಅಂತಂದ್ಬಿಟ್ಟು ಮಾಹಿತಿ ಆಗಿತ್ತು ಆದರೆ ಮೈಸೂರಾಗ ಒಬ್ಬರು ಅದರಾಗಿ ಇವರು ಒಬ್ರು ದೊಡ್ಡಬಳ್ಳಾಪುರದಾಗೆ ಒಬ್ಬರು 3-4 ಜನ ಅಂತ ಮಾಹಿತಿ ಇತ್ತು ಹಂಗಾಗಿ ಕರೇಗೌಡರಿಗೆ ಕೊಡ್ಬೋದು ಅನ್ನೋ ನನ್ನ ಅನಿಸಿಕೆ ಕರೇಗೌಡರು ಕೊಟ್ಟರೆ ಗೆಲ್ಲೋದಕ್ಕೆ ಅವಕಾಶ ಆಯಿತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಮ್ಮದು ಗೌಡ್ರ ಸಮುದಾಯ ನಿರ್ಣಯ ಒಟ್ಟು ಸರ್ ಯಾಕೆ ಅಂದರೆ 3 ಪಾರ್ಟಿನೂ ಗೌಡ್ರೆ ಆದ್ರೇ ಕ್ಯಾಂಡಿಡೇಟು ಇನ್ನೊಂದು ಬೇರೆ ಸಮುದಾಯ ಕೊಟ್ಟರೆ ಗೆಲ್ಲೋದು ಕಷ್ಟ ಐತೆ ಅದರಾಗೆ ನಮ್ಮ ಹಿಂದುಳಿದವ್ರಿಗೂ ಕರೇಗೌಡರು ಅಂದರೆ ಒಂದು ಜಿಲ್ಲಾ ಕಲೆಕ್ಟ್ರ್ ಒಂದು ಅಭಿಮಾನ ಆಸೆ ಅನ್ನೋದೈತೆ ಇನ್ನು ಇವ್ರು ಚಿಕ್ಕ ವಯಸ್ಸು ಇನ್ನು ಮುಂದಕ್ಕೆ ನೋಡೋಣ ಅನ್ನೋ ಒಂದು ಜನರಲ್ಲಿ ಭಾವನೆ ಈಗ ಅದು ಇದು ಸಹ ಸಣ್ಣ ಪುಟ್ಟ ಸಹಾಯ ಮಾಡವ್ರೆ ಹಂಗಂತ ಕರೇಗೌಡರಿಗೆ ಯಾಕೆ ಓಟ್ ಹಾಕಬೇಕು ಏನು ಕೆಲಸ ಮಾಡೋರೆ ಅಂತ ಕೆಲಸಕ್ಕೆ ನಾವು ಮುಖ್ಯ ಅನುಭವ ಸರ್ ನಮಗೆ ಬೇಕಾಗಿರೋದು ಕೆಲಸ ಆಮೇಲೆ ಮಾಡ್ತಾರೆ ಅನ್ನೋ ನಂಬಿಕೆ ಇವಾಗ ಒಬ್ಬ ರಾಜಕಾರಣಕ್ಕೆ ಬಂದರೆ ಇವಾಗ ನಾನು ಬಂದೆ ನನಗೇನು ಗೊತ್ತಿಲ್ಲ ನಾನೇನು ಮಾಡ್ತೀನಿ ಅದೇ ಒಬ್ಬ ಜಿಲ್ಲಾ ಕಲೆಕ್ಟ್ರ್ ಬಂದಾಗ ಗೆಲ್ಸೋದ್ವಿ ಅಂದರೆ ಏನು ಮಾಡ್ತಾರೆ ಅಭಿವೃದ್ಧಿ ಆದ ತಾಲೂಕು ಅವ್ರಿಗೆ ಎಲ್ಲೇನು ತರಬೇಕು ಅನ್ನೋ ಅನುದಾನ ಐತೆ ಒಂದು ಶಕ್ತಿ ಉಣ್ಣಂಥ ಒಬ್ಬ ವ್ಯಕ್ತಿ ಯಾರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಒಬ್ಬ ಜಿಲ್ಲಾ ಕಲೆಕ್ಟರ್ ಅಂತಂದರೆ ಹಂಗಾಗಿ ಈ ಬಾರಿ ಕರೇಗೌಡರು ಗೆಲ್ಬೋದು ಅನ್ನೋದು ನಮ್ಮ ಆಸೆ ಐತೆ ಸರ್ ಒಂದು ವೇಳೆ ಬಿ ಜೆ ಪಿಯಿಂದ ಅಕಸ್ಮಾತ್ ಆಗಿ ಟಿಕೆಟ್ ಏನೋ ಧೀರಜ್ ಮುನ್ರಾಜ್ ಅವರು ಕೊಟ್ಟರೆ ಬಿ ಜೆ ಪಿ ಗೆಲ್ಲುತ್ತೆ ಸರ್ ಗೆಲ್ಲು ಧೀರಾಜ್ ಗೆಲ್ತೈತೆ ಒಟ್ಟಲ್ಲಿ ಬಿ ಜೆ ಪಿಲಿ ಗೆಲ್ಲೋದು ಖಚಿತ ಏನು ಕಾಂಗ್ರೆಸ್ನಿಂದ ಕೂಡ ಫೈಟ್ ಇದೆ ಆನಂದ್ ಕುಮಾರ್ ಕೂಡ ಟಿಕೆಟ್ ಕೇಳ್ತಾವ್ರಿ ಇಲ್ಲ ಅವ್ರು ಏನು ಸುಮ್ಮನೆ ಎಲ್ಲ ಮೊನ್ನೆ ಮಾತಾಡಿ ಡಿ ಕೆ ಶಿವಕುಮಾರ್ ತಾವೆಲ್ಲ ಸರೋಗೈತೆ ಸರ್ ಸರೋಗೈತೆ ಎಲ್ಲ ಬಂದು ಸರ್ ಮಾಡವ್ರೆ ಏನು ಅದೇನಿಲ್ಲ ಬಿಡಿ ಇಲ್ಲ ಗೊಂದಲ ಇತ್ತು ಸರ್ ಮಾಡ್ಕೊಂಡವ್ರೆ ಏನು ತೊಂದರೆ ಇಲ್ಲ ಏನಾದರೂ 2 ಪಾರ್ಟಿಯಿಂದ ಸೀಟ್ ಅಲೋನ್ಸ್ ಆಗೋ ನಮ್ಮ ಪಾರ್ಟಿಯಿಂದ ಸೀಟ್ ಅಲೋನ್ಸ್ ಆಗಿಲ್ಲ ಸರ್ ಇನ್ನು ಇನ್ನು ಜೆ ಡಿ ಎಸ್ನವ್ರು ಹೇಳ್ತಾವ್ರೆ ಸರ್ ಏನೋ ಸೋಲ್ಸ್ಬಿಟ್ರು ಜನ ಈ ಸರಿ ಗೆಲ್ಸ್ತಾರೆ ನಮ್ಮನ್ನು ಗೆದ್ದೆ ಗೆಲ್ತೀವಿ ನೀವೇನು ಹೇಳ್ತೀರಾ ನಾವು ಅದಕ್ಕೆ ನಮಗೆ ಸ್ಪರ್ಧೆ ಬೀಳೋದೆ ಅವರೇ ಸರ್ ಜೆ ಡಿ ಎಸ್ಸು ಬಿ ಜೆ ಪಿನೇ ಸ್ಪರ್ಧೆ 100% ಯಾಕೆ ಅಂದರೆ ಅವ್ರಿಗೂ ಒಂದು 2-3 ಬಾರಿ ಸೋತಿರೋ ಒಂದು ಜನಕ್ಕೆ ಅನುಕಂಪ ಐತೆ ಅವರು ಹೋದ ಬಾರಿನೂ ಆಚೆ ಬಾರಿನೂ ಬರೀ ಕೆಲಸ ಮಾಡಿದರು ನಮ್ಮ ತಾಲೂಕೊಳಗೆ ಆದರೆ ಅವ್ರಿಗೆ ಜನ ಓಟ್ ಕೊಡಲಿಲ್ಲ ಹಂಗೆ ಅದರಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಒಂದು ಸರಿ ಹೋದ್ರಲ್ಲ ರಾಜ್ಗೆ ಆವಾಗ ಅವ್ರಿಗೆ ಚಾನ್ಸ್ ಇತ್ತು ಅಲ್ಲಿಂದ ಆಚೆಗೆ ಸ್ವಲ್ಪ ಅವರು ಕ್ಷೇತ್ರದ ಕಡೆ ಗಮನ ಕೊಡಲಿಲ್ಲ ಹಂಗಾಗಿ ಬರಲಿಲ್ಲ ಈ ಬಾರಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಟೌನಾಗೆ ಬಿ ಜೆ ಪಿ ಚೆನ್ನಾಗಿದೆ ಬಿ ಜೆ ಪಿ ಗೆಲ್ಲುತ್ತೆ ಸರ್ 100% ಎರಡನೇ ಮಾತೇ ಇಲ್ಲ